ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಗಳಲ್ಲಿ ಡಿವಿ ಸದಾನಂದಗೌಡ ಪರ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಭರ್ಜರಿ ಪ್ರಚಾರ ನಡೆಸ್ತಾ ಇದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಗಾಂಧಿ ಕುಟುಂಬದ ವಿರುದ್ಧ ಕಿಡಿಕಾರಿದ್ರು. ನಾನು ಮೊದಲಿನಿಂದಲೂ ವಂಶ ಪಾರಂಪರೆಯ ಅಧಿಕಾರವನ್ನ ವಿರೋಧಿಸಿಕೊಂಡು ಬಂದೆ. ಆಡಳಿತ ನಡೆಸೋದಕ್ಕೆ ಅರ್ಹತೆ ಇಲ್ಲದಿದ್ರೂ ಕೂಡ ನಾನು ಆ ವಂಶದಲ್ಲಿ ಹುಟ್ಟಿದೆ, ಹೀಗಾಗಿ ನಾನು ದೇಶ ಆಳುತ್ತೇನೆ ಅನ್ನೋದು ಒಪ್ಪೋದಕ್ಕೆ ಸಾಧ್ಯವಾಗದ ಮಾತು ಅಂತ ಹೇಳಿದ್ರು. ಜೊತೆಗೆ ಪ್ರಧಾನಿ ಮೋದಿಯ ಅಧಿಕಾರಾವಧಿಯ ಮಹತ್ವದ ಯೋಚನೆ ಅಂತ ಹೇಳಿದ್ದಾರೆ. ದೇಶ ಒಬ್ಬ ಬಲಿಷ್ಠ ಪ್ರಧಾನಮಂತ್ರಿ ಎಂದರೆ ಏನು ಅನ್ನತಕ್ಕಂತ ಕಲ್ಪನೆಯೇ ಇರದೇ ಇದ್ದಂತ ಒಂದು ಕಾಲಘಟ್ಟದಲ್ಲಿ ಶ್ರೀ ನರೇಂದ್ರ ಮೋದಿಯವರು ಬಂದರು, ನೋಡಿದರು, ಅನಂತರ ನಮ್ಮೆಲ್ಲರನ್ನು ಕೂಡ ತಮ್ಮವರನ್ನಾಗಿ ಮಾಡಿಕೊಂಡ್ರು ಅನ್ನತಕ್ಕಂಥದ್ದನ್ನ ನಾವು ದೋಷ ಆರೋಪಣೆ ಹಲವಾರು ಸ್ಕ್ಯಾಮ್ಸ್ ಇವುಗಳೆಲ್ಲವೂ ಕೂಡ ನಮ್ಮ ದೇಶವನ್ನು ಮತ್ತು ಸರ್ಕಾರವನ್ನು ತುಂಬ ಆವರಿಸಿತ್ತು. ಅದಕ್ಕೆ ಕಾರಣ ಒಂದೇ ಒಂದು, ಹಿಂದಿನ ರಾಜ್ಯವನ್ನು ನಡೆಸ್ತಿದ್ದಂಥ ಜನ ನಾನೂ ಸೇರಿ ಕೊಟ್ಟ ವಿವರಣೆ ಏನು ಅಂತ ಹೇಳಿದರೆ, ಸಮ್ ಪರ್ಸನ್ಸ್ ಆಫ್ ಎ ಕೊಯಲಿಷನ್ ಗೌರ್ಮೆಂಟ್ ಅಂತೇಳಿ. ಸಮ್ಮಿಶ್ರ ಸರ್ಕಾರದ ಕಂಪರ್ಷನ್ಸ್ ಭಾಳ ಇತ್ತು, ಆದ್ದರಿಂದ ಸ್ವೇಚ್ಛೆಯಾಗಿ ಯಾರು ಏನು ಬೇಕಾದರೂ ಮಾಡಬಹುದು ಅನ್ನತಕ್ಕಂಥ ಒಂದು ವಾದಕ್ಕೆ ನಾವು ಮಣೆ ಹಾಕಬೇಕಾದಂಥ ಪರಿಸ್ಥಿತಿ ಉದ್ಭವವಾಗಿತ್ತು. ಈ